ಹುಕ್ಕೇರಿ ಪಟ್ಟಣದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ವ್ಯಾಗರಹಿತ ದಿನ ಆಚರಿಸಲಾಯಿತು. ಈ ದಿನದಂದು ಮಕ್ಕಳಿಗಾಗಿ ಅಶುಭಾಷಣ, ರಸಪ್ರಶ್ನೆ, ನಾಟಕ ಸೇರಿದಂತೆ ಪಠ್ಯಪುಸ್ತಕ ಸಂಬಂಧಿಸಿದಂತ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಮಕ್ಕಳ ಮಾನಸಿಕ ಸ್ಥಿತಿಗತಿ ಅರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಕ್ಕಳ ಪಠ್ಯಪುಸ್ತಕ ಹೊರೆ ತಪ್ಪಿಸುವ ವಿನೂತನ ಬ್ಯಾಗ್ರಹಿತ ದಿನವನ್ನಾಗಿ ಆಚರಿಸುತ್ತಿದೆ. ಪ್ರತಿ ಶನಿವಾರ ಅವಧಿಯ ಪ್ರಕಾರ ಈ ಚಟುವಟಿಕೆ ಪ್ರಾರಂಭಗೊಂಡಿದೆ ಎಂದು ಸರ್ಕಾರಿ ಉರ್ದು ಪ್ರೌಢಶಾಲೆಯ ಮುಖ್ಯಾಧ್ಯಾಪಕಿ ಕೆಬಿ ಲೋಖಂಡೆ ಹೇಳಿದರು. ಅವರು ಹುಕ್ಕೇರಿಯ ಉರ್ದು ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡ ಬ್ಯಾಗ್ರಹಿತ ದಿನದಂದು ಮಕ್ಕಳ ಕ್ವಿಜ್ ಹಾಗೂ ಪಿಕ್ ಮತ್ತು ಸ್ಪಿಕ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸರ್ಕಾರ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಗುರುತಿಸುವ ಮತ್ತು ಬ್ಯಾಗ್ ಹೊರೆ ತಪ್ಪಿಸಲು ಈ ಕಾರ್ಯಕ್ರಮ ಜಾರಿಗೆ ತಂದಿದೆ ಎಂದರು. ಪ್ರತಿ ಶನಿವಾರ ಅಶುಭಾಷಣ, ರಸಪ್ರಶ್ನೆ, ನಾಟಕ, ಸಂಗೀತ ಸೇರಿದಂತೆ ಪಠ್ಯಪುಸ್ತಕ ಸಂಬಂಧಿತ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಜರುಗುತ್ತಿವೆ. ಇದಕ್ಕೆಲ್ಲ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಪಾಲಕರು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಆದೇಶದ ಅನ್ವಯ ಈ ದಿನ ನಮ್ಮ ಶಾಲೆಯಲ್ಲಿ ಶಾಲಾ ಬ್ಯಾಗ್ ರಹಿತ ದಿನವನ್ನು ಆಚರಿಸುವ ಸಲುವಾಗಿ ಎಲ್ಲರಿಗೂ ನಾವು ಸಾರ್ವಜನಿಕರಿಗೂ ಹಾಗೂ ಪಾಲಕರಿಗೂ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಂಜಾನೆ ಕವಾಯತದೊಂದಿಗೆ ಪ್ರಾರಂಭ ಮಾಡಿದೆವು. ಅದೇ ರೀತಿ ನಮ್ಮ ಶಾಲೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಿದೆವು ಮತ್ತು ಎಲ್ಲರೂ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಇದರಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಬ್ಯಾಗ್ ರಹಿತ ಕಾರ್ಯಕ್ರಮದೊಳಗ ಪಿರಿಯಡ್ ಜೊತೆಗೆ ಇದು ಮಾಡ್ತಾರ ಪಿರಿಯಡ್ ರಹಿತ ಪಿರಿಯಡ್ ಅಂತೂ ಆಸ್ ಯೂಶುವಲ್ ಡೈಲಿ ಟೈಮ್ ಟೇಬಲ್ ಪ್ರಕಾರ ನಾವು ಇದು ಮಾಡಿದ್ರು ಪಠ್ಯಾಧಾರಿತ ಚಟುವಟಿಕೆಗಳನ್ನು ಮಾತ್ರ ಮಾಡಿದ್ವಿ. ಪಠ್ಯಾಧಾರಿತ ಅಂದ್ರೆ ಪಠ್ಯಕ್ಕೆ ವಿಷಯಕ್ಕೆ ತಕ್ಕಂತೆ ನಾವು ಏನ್ ಮಾಡಿದ್ವಿ ಅವರ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಅಂದ್ರೆ ಇದರಲ್ಲಿ ಎಲ್ಲರಲ್ಲಿಯೂ ಗುಣಮಟ್ಟ ಏನಿದೆ ಎಂಬುದನ್ನು ಇದರಿಂದ ನಮ್ಗೆ ಏನ್ ಬರ್ತದೆ ಕಂಡು ಬರ್ತದೆ. ನಂತರ ಕೇಸರ್ ಮೊಕಾಶಿ, ಸದಸ್ಯರಾದ ಶಹಜಾನ್ ಬೆಳಗಾವಿ ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿದ್ಯಾರ್ಥಿನಿ ಅಂಜು ಮುಲ್ತಾನಿ ಮಾತನಾಡಿದಳು. ಬ್ಯಾಗ್ ರಹಿತ ದಿನಾಚರಣೆ ಇವತ್ತು ಮಾಡೋದಕ್ಕೆ ಎಲ್ಲ ತುಂಬಾ ಮಕ್ಕಳಿಗೆ ಹಾಗೂ ನಮಗೆ ಎಲ್ಲರೂ ಖುಷಿ ಇದೆ. ಇದೇ ತರ ಪ್ರತಿ ವಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಮಕ್ಕಳಿಗೆ ಮಾನಸಿಕ ಒತ್ತಡ ಇರೋದ್ರಿಂದ ಅದೆಲ್ಲ ತೆಗೆದುಹಾಕಿ ಫ್ರೀ ಮೈಂಡೆಡ್ ಇರುತ್ತಾರೆ. ಅದರಿಂದ ಮತ್ತೆ ಜನರಲ್ ನಾಲೆಜ್ ಬಹಳ ಸಿಗುತ್ತೆ. ಇದರಿಂದ ಈ ಕಾರ್ಯಕ್ರಮ ಇದೇ ತರ ಕಂಟಿನ್ಯೂ ಮಾಡೋದು ಒಳ್ಳೇದಂತ. ಇವತ್ತಿನ ದಿನ ತುಂಬಾ ಸಂತೋಷವಾಯಿತು. ನಾವು ಬ್ಯಾಗ್ ಇಲ್ಲದೆ ಸಾಲಿಗೆ ಬರೋದು, ಹಾಗೆ ಇಲ್ಲಿ ಮುಂಜಾನೆ MBA ಮಾಡಿಸೋದು, ಹಾಗೆ ಮತ್ತೆ ಕ್ವಿಜ್ ಕಾಂಪಿಟೇಷನ್, ಆಶಾಭಾಷಣ ಇವೆಲ್ಲ ಮಾಡುವುದು ತುಂಬಾ ಖುಷಿ ಆಗುತ್ತದೆ. ಹಾಗೆ ಯಾವ ಮಕ್ಕಳಲ್ಲಿ ಎಷ್ಟು ಪ್ರತಿಭೆ ಇದೆ ಎನ್ನುವುದು ನಾವು ಗುರುತಿಸಲಾಗುತ್ತದೆ. ಹಾಗೆ ಮತ್ತೆ ಯಾವ ಮಗು ಎಷ್ಟು ವಿದ್ಯಾಭ್ಯಾಸವನ್ನು ಮಾಡುತ್ತಿದೆ, ಹಾಗೆ ಯಾವ ಸಬ್ಜೆಕ್ಟ್ ನಲ್ಲಿ ಮುಂದೆ ಇದೆ ಎನ್ನುವುದು ಎಲ್ಲ ಈ ದಿನದಿಂದ ನಮಗೆ ಗೊತ್ತಾಗುತ್ತದೆ. ಈ ಸಂದರ್ಭದಲ್ಲಿ ಶಿಕ್ಷಕರಾದ NN ವಾಚ್ಮೇಕರ್, SS ಕರಿಗಾರ್, AG ಸೊಲ್ಲಾಪುರೆ, SB ಬಂಗಾರಿ, SN ಜಮಾದಾರ್ ಮತ್ತು ಮಕ್ಕಳು ಉಪಸ್ಥಿತರಿದ್ದರು.